ನೀವು ನೆಲ ಒರೆಸಿದ್ರೆ ಸ್ವಾಮಿಗಳಿಗೆ ಇಷ್ಟು ಗೌರವ ಕೊಡ್ತೀರಿ, ಇದೇ ನಾಳೆ ಇವ್ರು ನೆಲ ಒರೆಸಿಂದ ಇವ್ರು ಬಂದ್ರೆ ಇವ್ರನ್ನ ಗುರುಗಳ ಸ್ವಲ್ಪ ತಡೆದು ಬರ್ರಿ, ಈಗ ಒರೆಸಿ ನಿಂತೀರಿ. ನೆಲ ಒರೆಸೋ ಮುಂದೆ ಯಾರು ಬಂದರೂ ನಿಮಗೆ ಸೇರಿಕಿರಂಗಿಲ್ಲ. ಅಷ್ಟು ಮಂದಿ ಹೊರಗೆ ನಡ್ರಿ, ಇನ್ನ ಶಾಲೆಗೆ ಹೋಗ್ರಿ, ಶಾಲೆಗೆ ಹೋಗ್ರಿ, ಏ ಆಫೀಸಿಗೆ ನಡಿ ಒಳಗೆ ಹೊರಗೆ ನಾ ಬಂಡಿ ಒರೆಸ್ಬೇಕು ಅಂತೇಳಿ ಅಲ್ಲಿಂದ ಹಿಂಬ್ರಿಕಿ ಒರೆಸ್ಕೊಂತ ಬಂದು 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 ಬಾಗಲು ಹೊಸ್ಲಿಗೆ ನಿಂತು ಹಾಂ ಒಂದು ಅರ್ಧ ತಾಸು ಬಿಟ್ಟು ಫ್ಯಾನ್ ಹಾಕಿ ಒಣಗಿಸಿದ ಬಲಹೆಗ್ಗೆ ನಿಮಗೆ ಮೊದಲು ನೀವು ಒಳಗೆ ಬರ್ತೀರಿ. ಹೌದಲ್ಲ, ಒಪ್ಕೊಂತಿರಲಿ. ಹಂಗೆ ಎಲ್ಲರೂ ಹೊರಗೆ ಕಳಿಸಿ ಬಂಡಿ ಒರೆಸ್ತಿ, ಬಂಡಿ ಒರೆಸಿ 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 ಬಂದು ನಿಂತು ಅದು ಹೊರಗೆ ಹೋಗಿತ್ತು. ಗಂಡ ಪಾಪ ಏನೋ ಒಂದು ಫೈಲ್ ಮರೆತು ಮತ್ತೆ ಒಳಗೆ ಬಂದ್ಬಿಡ್ತು. ರಿವಾಲ್ವರ್ ತಗೊಂಡಿದ್ಲಿಕ್ಕೆ ಲೈಸೆನ್ಸ್ ಮಾಡಿಸಿದ್ಲು, ಅದಕ್ಕೆ ಡ್ರಾ ತೆಗೆದು ಧನ್ ಅಂತ ಹೊಡೆದು ದೆಮ್ಮ ಅಂತ ಬಿದ್ದು ಸತ್ತೋತು ಗಂಡ. ಬಗಲ ಮನೆಯವ್ರು ಗಾಬರಿ ಆದ್ರೆ ಇದ್ರ ಹೆಣ ಯಾಕೆ ಗಂಡನ ಕೊಂದ್ಬಿಡ್ತಾರೆ. ಇದು ಬಂಡಿ ಸ್ವಚ್ಛ ಇರ್ಬೇಕ, ಗಂಡ ಸ್ವಚ್ಛ ಇರ್ಬೇಕು. ಇದಕ್ಕೆ ಪೊಲೀಸಿಗೆ ಹೊರಡ್ರಿ, ರೇ ಇಲ್ಲಿ ಬರ್ರಿ ಪೊಲೀಸ್ರ, ಇದೊಂದು ಹೆಣ್ಮಗಳು ನೆಲ ವರ್ಷ ಹುಚ್ಚಿದ ಐತಿ ಇಲ್ಲಿ, ಅದು ಗಂಡಗ ಹೊಡೆದು ಕೊಂದ್ಬಿಡ್ತು ನೋಡ್ರಿ, ಬಂದಾನು ಹೊರಗ. ಬಂದು ಬಂದು ಎಲ್ಲಿ ಮನೆ ಅಡ್ರೆಸ್ ಮಾಡ್ಕೊಟ್ಟ ನೋಡ್ರಿ, ಕಿಟಕಿ ಅಷ್ಟು ನೋಡಕತ್ತಿರೋರು ಪೊಲೀಸ್. 15 ಮಿನಿಟ್ ಆತ ಅರ್ಧ ತಾಸಾತು ಪೊಲೀಸರು ಬರುವಲ್ರು, ಮತ್ತೆ ಫೋನ್ ಮಾಡಿದ್ರು, ಹಲೋ ಬಂದಿರೇನ್ರಿ, ಏ ಬಂದಿವ್ರಿ ಇಲ್ಲಿ ಬಾಗಲ್ದಾಗ ನಿಂತೀವಿ, ಮತ್ತೆ ಹೋಗ್ರಿ ಹೆಣ್ಣು ಅರೆಸ್ಟ್ ಬಿಡಿ. ಯವ್ವ ಇನ್ನೂ ಬಂಡಿ ಯಾರಿಲ್ವೇ ಅವರು, ಪೊಲೀಸರು ಸಹಿತ ಹೆದರ್ತಾರ ಬಂಡಿ ಒರೆಸಿದ ಮನೆಗೆ ಹೋಗಾಕ. ಅದಕ್ಕೆ ಮಧ್ಯಾಹ್ನ ಮೇಲೆ ಸಂಜೆಗೆ ಬರ್ತಾರ ಅವ್ರು, ನೋಡಿರಲ್ಲ ಬಂದರು ಬಂಡಿ ಒರೆಸೋದಾಗೈತೇನವ ಬರ್ಬೋದಾ, ಹಾಂ ಒಂದು ಬೋರ್ಡ್ ಹಾಕಿಬಿಡ್ರಿ ನೀವು, ಬಂಡೆ ಒರೆಸಿದ ಮೇಲೆ ಒಳಗೆ ಬಂದಿರಿ. ಬಂಡೆ ಒರೆಸಿದ ಗಂಟೆ ಆಯ್ತು, 2 ತಾಸು ಆತು ಹಿಂಗೆ ಬೋರ್ಡ್ ಹಾಕಿ. ಹೌದಾ, ಒಬ್ಬ ಬಂದು ಸ್ವಾಮಿಗಳು ಕೇಳಿದಂತ, ಸ್ವಾಮಿಗಳ ಹೆಂಡತಿ ನನ್ನ ಬರಳಕ್ಕೆ ಕುಣಿಸ್ಬೇಕ್ರಿ, ಒಟ್ಟ ನನ್ನ ಮಾತು ಕೇಳಿ ನನ್ನ ಬಳ್ಳಕ್ಕೆ ಕುಂದಿಸ್ಬೇಕು, ಕುಣಿಸ್ಬೇಕು ನಾನು ಹೆಂಗೆ. ಭಾಳ ಸಿಂಪಲ್ ಐತಲ್ಲ ದೊಡ್ಡದು, ಅಬ್ಬಾಬ ನಿಮ್ಗೆ ಹೆಂಗೆ ಗೊತ್ತ್ರಿ ಅನುಭವ, ನಾನು ಶಾಸ್ತ್ರಗಳು ಓದೀನಿ. ಹೆಂಗೆ, ಒಂದು ಪಟ ತಗೋ ಗಾಳಿ ಪಟ, ಅದಕ್ಕೆ ಹಾಕಿ ಫೋಟೋ ಹಚ್ಚು, ಹಚ್ಚಿ ಮ್ಯಾಗ ಹಾರಿಬಿಡು, ಕುಣಿಸು. ಕುಣಿದಿತ್ತಿಲ್ಲ ಅವಾಗ ಹೇಳಿದ್ದು ಕುಣಿದ್ಲು ಅಂತ, ನೀನು ಮಾತಿಗೆ ಕುಣಿದ್ಲು ಹಾಕಿ ನೀನು ಹಂಗಯ್ಯ ಕುಣಿದ್ಲು ಅಂತ ಸಂತೋಷ ಪಡು. ಇದನ್ನು ಬಿಟ್ಟು ಬೇರೆ ಮಾರ್ಗ ಇಲ್ಲ. ಒಂದೊಂದ ಲೈನ್ ಸಿಂಗಲ್ ಲೈನರ್ ಕಾಮಿಡಿ ಅಂತ ಬರ್ತಾವ್ರಿ ಹಿಂದಿ ಇಂಗ್ಲೀಷ್ನಾಗ, ಅದನ್ನು ಕನ್ನಡದಾಗೂ ಅನೇಕ ಸಾಹಿತಿಗಳು ಮಾಡ್ಯಾರ. ನನ್ನ ಮದುವೆ ಆದಮೇಲೆ ನೀವು ಭಾಳ ಅದೃಷ್ಟವಂತರು ಅಂತ ನಿಮಗೆ ಅನಿಸೈತೆ? ಹ್ಞೂ ಅನಿಸೈತೆ ಅಂದ ಗಾಡ. ಮತ್ತೆ ಈ ಬೇರೆ ಮಾರ್ಕರೆ ಮುಂದೆ ಹೊಯ್ಕೊಂತಿರ್ತಾಳೆ, ಏನು ಮಾಡ್ತ ಮದುವೆ ಆಗಿಂದ ಅನಿಸೈತೆ, ಅದನ್ನು ಅನಿಸೈತೆ. ಆದರೂ ನಿಮಗಿಂತ ಅದೃಷ್ಟವಂತ ಇದ್ದಾನೆ ಅಂತ ಅನಿಸ್ತೈತೇನು ನಿಮ್ಗೆ? ನೋಡಿ ಎರಡನೇ ಪ್ರಶ್ನೆ, ಅದೃಷ್ಟವಂತ ಅಂತ ಅನಿಸೈತೇನೋ ಅನಿಸೈತೆ, ನಿಮಗಿಂತ ಅದೃಷ್ಟವಂತ ಇದ್ದಾನೇನು ಅಂತ ಅನಿಸ್ತೈತೆ ನಿಮ್ಗೆ? ಅನಿಸ್ತೈತೆ. ಯಾರು ಮೊದಲು ನೀನು ನೋಡಿ ವಲ್ಲೆ ಅಂತ ಹೋದ್ನಲ್ಲ, ಇವನ್ನ ಬೆಂಗಳೂರು ಕಾಮನ್ ಆಡಿಯನ್ಸ್ ಹೇಳೋಕ್ಕಾಗಲ್ಲ, ಸ್ಟ್ಯಾಂಡರ್ಡ್ ಆಡಿಯನ್ಸ್ ಇದ್ದಲ್ಲಿ ಹೇಳ್ಬೇಕು, ರಾಜ ಹಾಸ್ಯ ಅಂತ ಕರಿತಾರೆ. ಒಂದೊಂದಲ್ಲಿ ನೀವೇ ಅರ್ಥ ಮಾಡಿಕೊಡುವಂಥ ಹಾಸ್ಯದ ದೇವ್ರು ಪ್ರತ್ಯಕ್ಷ ಮಾಡ್ಕೊಂಡು ಒಬ್ಬ, ಏನು ವರ ಬೇಕಲೇ ನಿನಗೆ, ದೇವ್ರೆ ನನಗೆ ಹೆಂಡ್ತೀನಿ ಎದುರಿಸೋ ತಾಕತ್ತು, ಆಕೆ ಎದುರು ನಿಂತು ಮಾತಾಡೋ ಶಕ್ತಿ, ಏನಾರ ಮಾಡಿದ್ರೆ ಕಣ್ಣು ಬಿಟ್ಟು ಹೆದರಿಸೋ ಶಕ್ತಿ ಕೊಡಪ್ಪ ಅಪ್ಪ ದೇವ್ರಂತ ಕುಡ್ದಿ ಏನ್ಲಿ ಮಗನ ಕುಡ್ದಾಗ ನಾನು ಕರಿಬೇಡ ಅಂತ ಹೇಳಿಲ್ಲ, ನೀನು ಮಾಯ ಆಗಿಬಿಟ್ಟು ದೇವರು. ನೀವೆಷ್ಟು ನಗ್ತೀರಿ ಈಗ, ಇವನು ನಾನು ಓದಿದಾಗ ಅಷ್ಟೇ ನಗ್ತೀನಿ ರೀ. ಹೆಂಗೆ ಯೋಚನೆ ಮಾಡ್ತಾರೆ ಹಾಸ್ಯ ಕವಿಗಳು, ಹಾಸ್ಯಕ್ಕೆ ಎಷ್ಟು ಶಕ್ತಿ ಐತೆ. ಅದಕ್ಕೆ ಮಕ್ಕಳು ಓದಲಾರದ ಮಕ್ಕಳಿಗೆ ಮೊದಲು ಹಾಸ್ಯದಿಂದ ಶುರು ಮಾಡಿರಿ, ಹಾಸ್ಯದಿಂದ ಮಕ್ಕಳಿಗೆ ಕಲಿಸಿ. ಈಗಿನ ಇಂಗ್ಲೀಷ್ ಮೀಡಿಯಂ ನೋಡ್ರಿ, ಎಂದರು ನಕ್ಕದ್ ನೋಡಿರಿ, ಏನು ತಲೆಯಾಗ ತುಂಬಿಕೊಂಡಿರ್ತಾವ ವಿಷಯ ಅಡ್ಡಾಡಿದ್ರೆ ನಕ್ಕರ ಎಲ್ಲಿ ಹಾರೋಕವ ನಾವು ಅನ್ನಂಗಿರ್ತಾವ ಅವು ಹಂಗಿರ್ತಾವ ನೋಡಿ. ಹ್ಞೂ, ನಮಗೊಬ್ಬ ಗೆಳೆಯ ಇದ್ದ ಅಕೌಂಟೆನ್ಸಿ, ಬಿ ಕಾಮ್ ಕಾಮರ್ಸ್ ಮಾಡಿದ್ವಿ ನಾವು, ಅಕೌಂಟೆನ್ಸಿ ದಿನ ಅವ ಯಾರನ್ನೂ ಮಾತಾಡಿಸ್ಲಾರ್ದ, ಯಾಕಂದ್ರೆ ಫಾರ್ಮುಲಾ ತುಂಬಿಕೊಂಡ್ಬಿಟ್ಟಿರ್ತಿದ್ದ ತಲೆಯಾಗ, ನಾವು ಬೇಕಂತ ಅವನು ಅಲ್ಲಾಡಿಸ್ತಿದ್ವಿ ರೀ ಅವು ಹಾರಿ ಹೋಗಲಿ ಅಂತೇಳಿ. ಹಾಂ, ಹಂಗೆ ಮಕ್ಕಳು ತಲೆಯಾಗ ತುಂಬಿಕೊಂಡು ಬರಬಾರ್ದು, ಅವನ್ನ ಅರಗಿಸಿಕೊಂಡು ಬರ್ಬೇಕ್ರಿ, ಮೈ ತುಂಬ ಹಬ್ಬಿಸ್ಕೋಬೇಕು ಅವನ್ನ ಅಂತ ಹೇಳ್ತಾರೆ. ನಾವಿವತ್ತು ಬರೀ ತಲೆಯಾಗ ತುಂಬಿಸಿಕೊಳ್ಳೋ ನೆನಪಿಡೋ ಮತ್ತು ಪರೀಕ್ಷಾದಾಗ ಅವನು ಬರೆಯುವಂಥ ವಿದ್ಯೆ ಮಾತ್ರ ವಿದ್ಯೆ ಅಂದ್ಕೊಂಡಿವಿ. ಬಿ ಕಾಮ್ ಆದವ ನಾನು, ನನಗೆ ಬಿ ಕಾಮ್ ಆದದ್ದು ಸರ್ಟಿಫಿಕೇಟ್ ಎಲ್ಲಿ ಆಯ್ತು, ತೊಗೊಂಡು ಏನು ಮಾಡ, ನೌಕರಿ ಸಿಗಲಿಲ್ಲ, ಅದನ್ನು ಮಾರಿದ್ರೆ ಒಬ್ಬನೂ ತೊಗೊಳ್ಳಲಿಲ್ಲ, ಅದು ಏನು ಉಪಯೋಗ ಬೀಳಲಿಲ್ಲ ನಮಗೆ. ಹಂಗಂತ ಡಿಗ್ರಿ ಮಾಡೋದು ಬಿಡಬೇಡ ಅಂತ, ಒಂದು ಯಾಕಾರ ಒಂದು ಡಿಗ್ರಿ ಬೇಕಲ್ಲ,
ದಯವಿಟ್ಟು ಓದ್ರಿ. ಅದ್ರ ಜೊತೆ ಸಾಹಿತ್ಯ ಮಕ್ಕಳಿಗೆ ಇಂಗ್ಲೀಷ್ ಮೀಡಿಯಮ್ ಹುಚ್ಚು ಅಷ್ಟು ಒಳ್ಳೆಯದಲ್ಲ, ಕಲಿಸ್ಬಾಡ್ರಿ ಅಂತ ಹೇಳೋದಿಲ್ಲ ನಾನು. ಅದರ ರಾಷ್ಟ್ರದ ಏನು ಜಗತ್ತಿನ ಭಾಷೆ, ಆದರೆ ಫಸ್ಟ್ ಕನ್ನಡ ಕಲಿಸಿರ್ಬೇಕು. ಭಾವನೆಗಳಿರಬೇಕು. ಭಾವನೆಗಳಿಲ್ಲ ಅಂದರೆ ಮನುಷ್ಯನ ಜನ್ಮನೇ ಅಲ್ಲ. ಇವೆಲ್ಲ ಭಾವನಾತ್ಮಕ ಪ್ರಪಂಚ, ನೀವು ಇಲ್ಲಿ ಏನು ಕುಂತೀರಿ? ಹೌದಾ? ಭಾವನಾತ್ಮಕ ಪ್ರಪಂಚ. ಒಂದು ಭಾವನೆಯಿಂದ ನೀವು ಇಷ್ಟು ಉತ್ತು ಇದನ್ನ ರೊಕ್ಕ ಕೊಟ್ಟು ಕೂಲಿ ನೋಡಿ ಸಮ್ಮೇಳನಕ್ಕೆ ಹೋಗಿನಿ. ಬೇಕಾದಷ್ಟು ನಾನು ಮನೆ ಸಾಹಿತ್ಯ ಸಮ್ಮೇಳನಕ್ಕೆ ಹೋಗಿ ಬಂದೆ. ಬೆಂಗಳೂರಾಗ ಎಷ್ಟೆಷ್ಟು ಸಮ್ಮೇಳನಕ್ಕೆ ಹೋಗಿ ಬರ್ತೀವಿ, ರೊಕ್ಕಕ್ಕೆ ಕೆಲಸ ಮಾಡೋದ್ರಲ್ಲಿ. ಹಾಂ, ಏನು ಒಂದು ತಿಕ್ಕ ಅಂತ ಯಾರಿಗಾದ್ರೆ ಏನು ಕೊಡ್ತೀವಿ ಅಂತಾರೆ. ಇಲ್ಲಿ ಎಷ್ಟು ಮಂದಿ ಮೊಸರಿ ತಿಕ್ಕಿರೋ, ಎಷ್ಟು ಮಂದಿ ರೊಟ್ಟಿ ಬಡ್ದಿರೋ, ಎಷ್ಟು ಮಂದಿ ಏನು ಕೆಲಸ ಮಾಡಿರೋ. ಮೊನ್ನೆ ನಾನು ಹೇಳೋದು ಇದೆಲ್ಲ ಯಾರು ಶಾರ್ಟ್ಸ್ನಾಗ ಬಿಡ್ತಾರೆ, ಟ್ರಾಲ್ ಮಾಡಿಬಿಡ್ತಾರೆ ನೋಡ್ರಿ. ಹ್ಞೂ ಹಾಂ, ಸ್ವಿಮ್ಮಿಂಗ್ ಪೂಲು ಅವು ಸಾರಿಗೆ. ಈ ಸಲ ಸ್ವಿಮ್ಮಿಂಗ್ ಪೂಲು ಹೋತು, ಬೋರ್ವೆಲ್ಲಿನಂಥದ್ದೊಂದು ದೊಡ್ಡದ ಮೇಲೆ ಸಾಂಬಾರು ಬೀಳಕತ್ತೈತೆ, ಅದನ್ನು ನೋಡಿದ್ದು ನಾನು ಹಿಂದೆ ಬನ್ನಿ. ಇನ್ನು ಅದನ್ನು ಹೇಳ್ಬೇಕು ನಾವು. ಅನ್ನ ಸಿಲ್ಕಿಲಿ ಬೆಳೆದು ಗಾಬರಿ ಆಗಿಬಿಡ್ತಾರೆ ರೀ ಬೆಂಗಳೂರಾಗ. ಓ ಹೌದು, ಅಷ್ಟು ದೊಡ್ಡ ಜಾಗ ಬರ್ರಿ ಒಮ್ಮೆ. ಮೌಂಟೇನ್ ಆಫ್ ರೈಸಾ, ಸ್ವಿಮ್ಮಿಂಗ್ ಪೂಲ್ ಆಫ್ ಸಾಂಬಾರಾ, ಹಿಂಗೆಲ್ಲ ಕೇಳ್ತಾವೆ. ಹೌದಾ? ಈ ಸಲ ಅಂತೂ ಮಿರ್ಚಿ ಇದು ಏನೇ ಜಾಗತಿಕ ದಾಖಲೆ ಮಾಡ್ತೈತೆ. ಈ ಮಕ್ಕಳನ್ನ ಇಂಗ್ಲೀಷ್ ಮೀಡಿಯಮ್ಗೆ ಹಾಕೋದ್ರಲ್ಲಿ ತಂದೆಗಳದ ಪಾತ್ರ ಏನೂ ಇಲ್ಲ, ಎಲ್ಲ ನಿಮ್ಮದೇ ಅಮ್ಮ. ತಾಯಿ ಅಂದಿರ್ತೇವೆ, ಅಯ್ಯೋ ನನ್ನ ಮಗು ನಿಮ್ಮ ಥರ ಆಗೋದು ಬೇಡ, ಕನ್ನಡ ಮೀಡಿಯಂ ಬೇಡ ಬೇಡ ಬೇಡ. ಅವನೇನಾಗಿದ್ದಾನ್ರಿ? ಬೆಂಗಳೂರಿನಲ್ಲಿ ಮನೆ ಮಾಡಿದ್ದಾನೆ, ಒಳ್ಳೆ ಜಾಬಲ್ಲಿದ್ದಾನೆ, ಮನೇಲಿ ಗಾಡಿ ಇದೆ, ನಿಮಗೊಂದು ಗಾಡಿ ಇದೆ, ಅವನಿಗೊಂದು ಗಾಡಿ ಇದೆ, ಮಗುಗೂ ಸ್ಕೂಲಿಗೆ ಬಿಟ್ಟು ಬರೋಕ್ಕೊಂದು ಗಾಡಿ ಇದೆ. ಆದರೂ ಇಂಗ್ಲೀಷ್. ಅಯ್ಯಪ್ಪ ಏನು ಸಿಂಗಾರ, ಏನ ಮಗನ. 5 ವರ್ಷ 10 ತಿಂಗಳಿಗೆ ಕನ್ನಡ ಮೀಡಿಯಂನಲ್ಲಿ ಅಡ್ಮಿಷನ್. ಹೌದಾ? ಆದರೆ ನಿಮ್ಮದು ಬೇಬಿ ಸಿಟ್ಟಿಂಗ್, 2 ವರ್ಷಕ್ಕೆ ಮಕ್ಕಳಿಗೆ ಶಾಲೆ. ಮಕ್ಕಳು 5 ವರ್ಷ 10 ತಿಂಗಳಾಗೋವರೆಗೂ ಹೊರಗಡೆ ಹೋಗಬೇಕು ಅನ್ಸಲ್ಲ. ಮಕ್ಕಳಿಗೆ ಭಯ ಇರ್ತವೆ, ಒಳಗಡೆ ಒಳಗಡೆನೇ ಇರ್ತವೆ, ಎಲ್ಲದಕ್ಕೂ ಮಮ್ಮಿ ಹಿಂದಡ್ಕತ್ತವೆ, ಅಪ್ಪನ ಕರೀತಿರ್ತವೆ. ಆದರೆ 5 ವರ್ಷ 10 ತಿಂಗಳಾದ ಮಕ್ಕಳು ನೋಡಿ, ಹೊರಗಡೆ ಹೋಗ್ಬೇಕು ನಾವು ಅಂತ ಅನಿಸುತ್ತೆ. ಆ ಮಕ್ಕಳಿಗೆ ಆಟ ಆಡಬೇಕು, ಬುಗುರಿ ಆಡಬೇಕು, ಫ್ರೆಂಡ್ಸ್ ಇದ್ದಾರೆ, ನಂತರ ಹೊರಗಡೆ ಜನ ಇದ್ದಾರೆ ಅಂತ ಅನಿಸಿದಾಗ ಆ ಹುಡುಗ ಹೊರಗಡೆ ಹೋಗೋಕ್ಕೆ ಇಷ್ಟಪಡ್ತದೆ, ಆವಾಗ ಶಾಲೆಗೆ ಹಾಕಬೇಕು. ಇದು ಕನ್ನಡ ಶಾಲೆಗಳ ಒಂದು ರೂಲ್. ನಾವೇನು ಮಾಡ್ತೀವಿ, ಅಯ್ಯೋ ಇಂಗ್ಲೀಷ್ನವನಾಗೆ ಹುಟ್ಟಬೇಕು ಇವನು ಅಂತ ಹೇಳಿ 2 ವರ್ಷಕ್ಕೇ ಬೇಬಿ ಸಿಟ್ಟಿಂಗ್ ಕಳಿಸ್ತೀವಿ. ಇಷ್ಟೇ ಇರ್ತದೆ ಮಗು, ಇಷ್ಟೇ ಚಡ್ಡಿ, ಇಷ್ಟೇ ಶರ್ಟು, ಟೈ ಇಲಿ ಬಾಲ. ಅದು ಬೆಳಗ್ಗೆ ತೂಕುಡಿಸ್ತಾ ಇರ್ತಾರೆ, ತಲೆ ಮೇಲೆ ನೀರು ಸುರಿವಿ, ಅಯ್ಯೋ ಬಸ್ ಬರ್ತೆ ಬೇಗ ರೆಡಿ ಆಗಬೇಕು. ಹಾಂ, ಅದಕ್ಕೆ ಚಡ್ಡಿ ಹಾಕಿ, ಪ್ಯಾಂಟ್ ಹಾಕಿ, ಶೂಸ್ ಹಾಕಿ, ಬುತ್ತಿ ಕಟ್ಟಿ, ಟಿಫಿನ್ ಕ್ಯಾರಿಯರ್ ರೆಡಿ ಮಾಡಿ, ಓ ವಿಶಾಲಾಕ್ಷಮ್ಮ ಬಸ್ ಬಂತು ಅಂತ ಯಾರೋ ಕೂಗಿಬಿಡ್ತಾರೆ. ಓ ಬಂದೆ ಕಣೆ ಅಂತ ಇವಳು ಮೇಕಪ್ ಮರೆತು ಬಿಟ್ಟಿರ್ತಾಳೆ. ಟೈಮ್ ಇಲ್ಲ, ಮಗುನ ರಿಪೇರಿ ಮಾಡೋದ್ರೊಳಗಡೆ ಆಗೋಗಿದೆ. ಪಾಪ ಅದೀ ಕರಿ ನೈಟಿ ಮೇಲೆ ಒಂದು ಟವಲ್ ಹಾಕೊಂಡ್ಬಿಡ್ತಾಳೆ. ಹಾಂ, ಮೇಕಪ್ ಬಿಡಲ್ಲ, ಕನ್ನಡಿ ಮುಂದೆ ಹೋಗ್ತಾಳೆ. ಇಲ್ಲೆಲ್ಲೋ ಇರ್ತವೆ ಕೂದಲು, ಮುಂದೆಲ್ಲ ಹೋಗಿಬಿಟ್ಟಿರ್ತವೆ. ಹಿಂದಿಂದ ಎಳಕೊಂಡು ಮುಂದೆ ಹಾಕತ್ತಾಳೆ. ಮುಂಗುರುಳು ನೀವು ಎಳ್ಕೊಂಡು ಹಾಕಬಾರ್ದಮ್ಮ, ಅದೇ ಬೀಳಬೇಕು. ಹಾಂ, ಅದನ್ನು ಎಳ್ಕತ್ತಾಳೆ. ಕರಿ ಮುಖ, ಸ್ವಲ್ಪ ಪೌಡ್ರ್ ಮೆತ್ತಕತ್ತಾಳೆ. ಲಿಪ್ಸ್ಟಿಕ್ ಮರಿಯಲ್ಲ. ಆ ಮಗು ಅಮ್ಮ ನಿಂಗೆ ನೋಡ್ತಿರ್ತದೆ, ಅಮ್ಮ ಏನೋ ತಿಂತಿದ್ದಾಳೆ, ನನಗೆ ಕೊಡದೆ ಅನಿಸ್ಬಿಟ್ಟು ಅಂತ ಮಾಡ್ಕೊಂಡು ನಡಿಯೋ ನಡಿಯೋ ಅಂತ ಕರ್ಕೊಂಡು ಹೋಗ್ತಾಳೆ. ಅಲ್ಲಿಗೆ ಹೋಗಿ ನಿಂತ ಮೇಲೆ, ಅಯ್ಯೋ ಬಸ್ ಪಂಚರ್ ಆಗಿದೆ ಅಂತೆ ವಿಶಾಲಾಕ್ಷಮ್ಮ, ಇನ್ನೂ 1/2 ಅವರ್ ಲೇಟ್ ಅಂತೆ. ಬಡ್ಡಿ ಮಗ ಡ್ರೈವರ್ ಮೊದಲೇ ಹೇಳಿದೆ, ನಾನು ಇನ್ನೂ ಸೀರೆ ಗೆರೆ ಚುಡಿದಾರ ಹಾಕೊಂಬರ್ತಿದ್ದೆ. ಹಾಂ, ಏನೂ ಮಾಡೋಕ್ಕಾಗಲ್ಲ, ಬಿಸಿಲು ಏರ್ತದೆ. ಈಗ ಬೆಂಗಳೂರು ಬಿಸಿಲು, ನಮ್ಮ ಉತ್ತರ ಕನ್ನಡ ಬಿಸಿಲು ಎಲ್ಲ ಒಂದೇ, ಫುಲ್ ಬಿಸಿಲು. ಇವಳು ಮೇಕಪ್ ಎಲ್ಲ ಇಳಿಯೋದಕ್ಕೆ ಶುರುವಾಗುತ್ತೆ, ಮುಂಗುರುಳು ಜುಟ್ಟಕ್ಕೆ ಹೋಗಿ ಕೂತ್ಕೊಳ್ತದೆ. ಹಾಂ, ಕರಿ ಮುಖದಲ್ಲಿ ಎದ್ದು ಕಾಣ್ತಿರೋದು ಲಿಪ್ಸ್ಟಿಕ್ಕೆ ಜಾಸ್ತಿ ತಿಕ್ಕಂಬಿಟ್ಟಿರ್ತಾಳೆ ಅವಸರಕ್ಕೆ. ಕರಿ ಮುಖ, ಕೆಂಪು ತುಟಿ, ಹೆಗ್ಗಣ ತಿಂದು ಬೇಕ ಕಂಡಂಗೆ ಕಾಣತಿರ್ತಾಳ. ಹಾಂ, ಬಸ್ ಮಗು ನಿಂತ್ಕೊಂಬಿಡ್ತಾಳೆ. ಆಮೇಲೆ ಬಸ್ ಅಂದಮೇಲೆ ಅದ್ರೊಳಗಡೆ ಆ ಮಗುನ ಹಾಕಿ ಟಾಟ. ಏನು ವಿಶಾಲಾಕ್ಷಮ್ಮ, ಇಷ್ಟು ಚಿಕ್ಕ ಮಗುನ ಸ್ಕೂಲ್ಗೆ ಹಾಕಿದ್ದೀರಿ, 2 ವರ್ಷ ಇಷ್ಟಕ್ಕೆ? ಅಯ್ಯೋ, ಈ ಸೀಟಿಗೆ ಭಾಳ ಕಷ್ಟಪಟ್ವಿ ಗೊತ್ತಾ. ಹೌದು, ಈ ಸ್ಕೂಲಲ್ಲಿ ಸೀಟ್ ಸಿಗೋದು ಕಷ್ಟ. ಇಷ್ಟು ಮಗುಗೆ ಎಷ್ಟು ಬೇಗ ಹ್ಯಾಕ್ ಸೀಟ್ ಸಿಗ್ತು? ಅಯ್ಯೋ, ನಾನು ಪ್ರೆಗ್ನೆಂಟ್ ಇರುವಾಗಲೇ ಬುಕ್ ಮಾಡಿದ್ವಿ ಗೊತ್ತಾ. ಕನ್ನಡ ಶಾಲೆಯಲ್ಲಿ ಮನೆ ಮನೆಗೆ ಬಂದು ಕರೀತಾರೆ ನಿಮ್ಮ ಮಗುನ ಕನ್ನಡ ಶಾಲೆಗೆ ಸೇರಿಸ್ರಿ. ಹಾಂ, ನಾವೆಲ್ಲ ಇಂಗ್ಲೀಷ್ ಕಲ್ತೀವ, ಇಂಗ್ಲೀಷ್ ಕಲಿಯೋದು ಬೇಡ ಅನ್ನಲ್ಲ, ಅಂತಾರಾಷ್ಟ್ರೀಯ ಭಾಷೆ ಅದನ್ನು ಕಲಿಬೇಕು. ಆದರೆ ಇದನ್ನು ಬಿಟ್ಟು ಅದನ್ನು ಕಲಿಬಾರ್ದು, ಇದನ್ನು ಬಿಡಬಾರ. ಈಗ ನೀವು ನಂಬ್ತಿರೋ ಇಲ್ಲ, ನಮ್ಮ ಕಾರ್ಯಕ್ರಮಗಳನ್ನ ಬೇರೆ ಚಾನೆಲ್ಗಳಲ್ಲಿ ತೋರಿಸ್ತಿರ್ಬೇಕಾದ್ರೆ ಕೆಳಗಡೆ ಇಂಗ್ಲೀಷ್ ಏನು ಏನು ಅಂತಿರೋಕೆ ಸಬ್ಲೈನ್ಸಾ? ಹಾಂ, ಸಬ್ಟೈಟಲ್ಗಳು ಹಾಕಿ ತೋರಿಸ್ತಿದ್ದಾರೆ ಗೊತ್ತಾ ನಿಮಗೆ? ನಾವು
ಬಿ ಕಾಮ್ ಆಗಿದೆ ಬಿಡಿ, ಅದು ಯಾಕೆ ಪಾಸ್ ಆದ್ನೋ ಪರಮಾತ್ಮನಿಗೆ ಗೊತ್ತು. ನಾನು ಯಾವತ್ತು ಶಾಲೆಗೆ ಓದೋದು, ನಮ್ಮ ತಂದೆ ಮೇಷ್ಟ್ರು, ನಮ್ಮ ತಂದೆ ಮೇಷ್ಟ್ರಾಗಿದ್ದರು, ಕನ್ನಡ ಶಾಲೆಯಲ್ಲೇ ಕಲಿತೆ ನಾನು ಬಿ ಕಾಮ್ವರೆಗೂ ಕನ್ನಡ ಮೀಡಿಯಮ್ಮೆ. ಆದರೆ ಬಿ ಜಿ ಸಾಹಿತ್ಯವನ್ನು ಓದೋದಕ್ಕೆ ಶುರು ಮಾಡಿದಾಗ ನನಗೆ ಅನಿಸ್ತು ಎಷ್ಟು ಅದ್ಭುತವಾಗಿದೆ ಈ ಸಾಹಿತ್ಯ. ಓ ಈ ಪ್ರಾಣೇಶ್, ನೀವು ಇಂಗ್ಲೀಷಲ್ಲಿ ಮಾತಾಡ್ತೀರಾ? ಮಾತಾಡೋಣ. ನಾನು ಅಮೇರಿ ಇಲ್ಲೇ ಆಗಲೇ ಯಮುನಾ ಶ್ರೀನಿಧಿಯವರು ಬಂದಿದ್ದರು ಅಮೇರಿಕಾಗೆ ಹೋಗಿ ಬಂದು, ಆಸ್ಟ್ರೇಲಿಯಾ ನಾವೆಲ್ಲ ಫಾರಿನ್ಗೆ ಹೋಗಿ ಬಂದಿದ್ದೀವಿ, ಅಲ್ಲಿ ನಾವು ಇಂಗ್ಲೀಷಲ್ಲಿ ಮಾತಾಡಿಲ್ಲ, ಕನ್ನಡದಲ್ಲೇ ಮಾತಾಡಿದ್ದೀವಿ. ಯಾಕೆ ಹೇಳಿ? ಕರಸದವ್ರು ಇಂಗ್ಲೀಷ್ನವರಲ್ಲ, ಅಲ್ಲಿ ನೆಲೆಸಿರೋ ನಿಮ್ಮಂಥ ಕನ್ನಡಿಗರು. ಅಕ್ಕ ಅಂತ ಸಂಸ್ಥೆ ಇದೆ, ಸಿಡ್ನಿ ಕನ್ನಡ ಸಂಘ ಇದೆ, ದುಬೈ ಕನ್ನಡ ಸಂಘ ಇದೆ, ಅಲ್ಲೆಲ್ಲ ಹೋಗಿ ಕನ್ನಡ ಮಾತಾಡಿದ್ವಿ. ಆ ಜನ ಅದನ್ನು ಇಂಗ್ಲೀಷಿಗೆ ಟ್ರಾನ್ಸ್ಲೇಷನ್ ಮಾಡ್ಕೊಂಡು ಅಲ್ಲಿ ಅವ್ರಿಗೆ ಹೇಳ್ತಾರೆ. ಇದು ಭಾಷೆ ಬಗ್ಗೆ ಬಲು. ನಮ್ಮ ರೈತರು ಹೆಂಗದಾರ ಅಂದರೆ, ನಮ್ಮ ರೈತಿದ್ದವು ಇಲ್ಲಿ ಜಲಾಳ್ ಕ್ಯಾಂಪ್ನೇ ನಮ್ಮ ಗದ್ದಿದ್ದವು ಭರಮಣ್ಣ ಅಂತ, ತಾಯಿ ತೋರಿಸಿದವ ತಂದಿ, ರೈತ ತೋರಿಸಿದ್ದ ಹೊಲ ಬ್ರಾಹ್ಮಣರಿಗೆ, ಅವ್ರು ಎಂದು ಹೊಲಕ್ಕೆ ಹೋಗಂಗಿಲ್ಲ ನೋಡಂಗಿಲ್ಲ ಬ್ರಾಹ್ಮಣರ ಮಂದಿ. ಅಲ್ಲಿ ಐತೇಳಪ್ಪ ಜಲಾಳ್ ಕ್ಯಾಂಪ್ ಐತಲ್ಲ, ಅಲ್ಲಿಂದ ಮುಂದೆ 3 ಕಿಲೋಮೀಟರ್ ಐತೆ, ಭಾಳ ದೂರ ಐತೆ, ಬಿಸಿಲೈತೆ, ನೀ ಬರಬಾಡ ಅಂದನ ಮುಗಿಸ್ಬಿಟ್ರು ಅವ್ರು ನಮ್ಮನ್ನು, ಹೋಗಲೇ ಇಲ್ಲ. ನಾವು ಕಡೆಗೆ ಅವನ ತೊಗೊಂಬಿಟ್ಟ, ಅದನ್ನ ಹೊಟ್ಟೆ ಬೆಳೆದಲ್ಲಜ್ಜ ಅಂತೇಳಿ ನೋಡಿ ಮಾರೇಬಿಡು, ಹೋದಷ್ಟು ಹೊಲಪ್ಪ ಮಾರಿಬಿಡು ಅಂತೇಳಿ ಮಾರಿಬಿಟ್ವಿ. ಅವ ಅವಾಗ ನಮ್ಮ ಮನೆಗೆ ಬರ್ತಿದ್ದ, ಬಂದಾಗ ಇಡ್ಲಿ ಮಾಡಿದ್ವಿ ಅವ್ನ ಮನೆ 32ರದೊಂದು ಇಡ್ಲಿ ನಮ್ಮ ಮಾಡಿದ್ವಿ, ಒಬ್ಬಿ ಅಂತ ನೋಡ್ರಿ, 32ರದೊಂದು ಒಬ್ಬಿ ಅದು. ಅವ ಬಂದ ರೈತ, ಬಾ ಬಾ ಬರಮಣ್ಣ, ಬಾ ಬಾ ಕುಂದ್ರ ಬಾ ಇಡ್ಲಿ, ಇಲ್ಲ ನೀನು ತೋಡ್ರಿ ಸರ್, ಏ ಬಾ ಬಾ ಕುಂದ್ರ ಬರ ಅಂತೇಳಿ ಅವನ ಹಾಟ್ ಬಾಕ್ಸ್ನಾಗ ಹಾಕಿ, ಒಂದೊಂದು ಹಾಕೋದು ಪದ್ಧತಿ ಇಲ್ಲಪ್ಪ, ತಗೋ ನೀನು ಎಷ್ಟು ಬೇಕು ಅಷ್ಟು ತಗೋ ಅಂತೇಳಿ ಹಾಟ್ ಬಾಕ್ಸ್ ಮುಂದೆ ಸರಿಸಿ, ಇದ ನಾವು ಮಾಡಿದ ತಪ್ಪು. ರೈತ ನೋಡ್ರಿ, ಮೊದಲ 29 ಇಡ್ಲಿ ಹಾಕೊಂಡನು, 29 ಹಾಕೊಂಡ ಹೆಂಗೆ ತಿಂತಾನಂತ ನೋಡಿದ್ರೆ ಅಷ್ಟು ಕಿವಿಚ್ಬಿಟ್ಟಿರ್ರಿ ಅದನ್ನು, ಮುಂದೆ ಸಾಂಬಾರು ಡಬರಿ ಇಟ್ಟರೆ ಅರ್ಧ ಸಾಂಬಾರು ಸುರಿಕೊಂಡ್ಬಿಟ್ಟ. ಅದನ್ನು ಕಲಸೋ ನೋಡನಾಗ ಭಕ್ತ ಕುಂಬಾರ ಸಿನಿಮಾ ಜ್ಞಾಪಕ ಆತ್ರಿ, ಬಿಟ್ಟಲ ಬಿಟ್ಟಲ ತುಳಿ ಅರಳು ತುಳಿತಾ ನೋಡ್ರಿ, ತುಳಿದು ಬಿಡಲೆ ಬರಮಣ್ಣ ಅದನ್ನ ಸರಿಯಾಗಿ ಬಿಡತೈತೆ. ಅದನ್ನ ಇಡ್ಲಿ ಹಿಂಗೂ ತಿನ್ನಬಹುದಾ ಅಂತ ಅನಿಸಿದ ನನಗೆ ಅವಾಗ. 29 ಇಡ್ಲಿ ತಿಂದು ಅರ್ಧ ಜಗ್ ನೀರು ಕುಡಿದು ಬಂದ ನೋಡ್ತೀನಿ, ತಳದಾಗ ಹಿಟ್ಟು ಲಾಸ್ಟ್ ಉಳ್ದಕ್ಕೆ ನಮ್ಮ ಅವ್ವ ಇಷ್ಟಿಷ್ಟಿಷ್ಟು ಹಾಕಿದ್ದಳ್ರಿ, ಅವು ನಾಕ್ಬಿಟ್ಟಾನ್ರಿ, ಇವನ್ ನಾಕ್ ತೊಗೊಂಬಿಡೋ ಮರ ಅಂತೇಳಿ, ಸಾಕ್ರಿ ಸಾಕು, ಏಯ್ ಸುಮ್ ತಿನ್ನ ಏನ್ ತಡ, ನಾವು ಒಳಗದವ ಇನ್ನ ಒಳಗದವ ನೀ ತಿನ್ನ. ಪ್ರಾಣೇಶರ ನೀವು ವಿದ್ಯಾವಂತರು ಬುದ್ಧಿವಂತರು, ನನ್ನ ಕೈಲಿ ಹೇಳಿ ಸಿಗೋಬಾರ್ದು ನೀವು ಅಂದ. ಯಾಕಲೇ ತಿನ್, ಯಾವುದಕ್ಕೂ ಲಿಮಿಟ್ ಇರ್ಬೇಕು ಸರ್, 29 ಇಡ್ಲಿ ತಿಂದ ನಮಗ ಲಿಮಿಟ್ ಇರ್ಬೇಕಂತ ನನಗೆ ಹೇಳಕತ್ತೆ. ಹೋದ ಸರ್ ನನ್ನ ಮಗ 29 ಇಡ್ಲಿ ತಿಂದಿ ಲಿಮಿಟ್ ಇರ್ಬೇಕಂತ ನನಗೆ ಹೇಳ್ತೀಯ, ತಗೋ ಅವನ್ ಹಾಕೋತೇನ. ತಿಂತಿದ್ದೆ ಪ್ರಾಣೇಶಪ್ಪ, ಈಗ ಬಸ್ ಸ್ಟ್ಯಾಂಡ್ ಹೇಳಿದ್ರೆ ಖಾನಾವಳೆ ಉಂಡ್ ಬಂದೀನಿ ಅಂದ. ಏನು ಉತ್ತರ ಕೊಡ್ತೀರಿ ಇದಕ್ಕ? ಏನು ಶಕ್ತಿ ಅವಂದು. ಜಗತ್ತಿನಲ್ಲಿ ಅತ್ಯಂತ ಸುಖಿ ಯಾರು ಅಂತಂತ ಧರ್ಮರಾಯನನ್ನು ಕೇಳಿದರೆ ಧರ್ಮರಾಯ ಹೇಳ್ತಾನಂತೆ, ಯಾವನಿಗೆ ಪ್ರಯಾಣ ಇಲ್ಲವೋ ಅವನು ಜಗತ್ತಿನಲ್ಲಿ ಅತ್ಯಂತ ಸುಖಿ. ಅದು ಆಗಿನ ಕಾಲದ್ದು. ಈಗಿನ ಕಾಲದ್ದು ಏನು ಮಾತು, ಯಾವನು ನಿಜವಾಗಿ ಸುಖಿ ಅಂದರೆ ಯಾವನ ಹತ್ರ ಮೊಬೈಲ್ ಇಲ್ಲವೋ. ಮೊಬೈಲ್ ಇದ್ದರೂ ಏನು ಕರೆನ್ಸಿ ಇಲ್ಲವೋ, ಲೈನ್ ಇಲ್ಲವೋ, ನೆಟ್ವರ್ಕ್ ಇಲ್ಲವೋ, ಅವನು ಪರಮ ಸುಖಿ. ಇಲ್ಲಿರೋರೆಲ್ಲ ಪರಮ ಸುಖಿಗಳು, ಯಾಕಂದರೆ ಏರ್ಟೆಲ್ ಇಲ್ಲ, ಬಿ ಎಸ್ ಎನ್ ಎಲ್ ನೆಟ್ವರ್ಕ್ ಇಲ್ಲ ಇಲ್ಲಿ. ಅದಕ್ಕೆ ಇಷ್ಟು ಶಾಂತ ಕೂತಿದ್ದಾರೆ ಎಲ್ಲರೂ ಅಂತ ನನಗೆ ಅನಿಸ್ತಾ ಇದೆ. ಏನು ವಾಟ್ಸಪ್ಪು ಗಲಾಟೆ ಸ್ನೇಹಿತರೆ, ನೋಡ್ತೀರಿ ನೀವು ಯಾರ ಕೈಯಲ್ಲಿ ನೋಡಿದ್ರು ಬರೀ ಏನು ಹಿಡ್ಕೊಂಬರ್ತಾರೋ ಅಂತ ಆಶ್ಚರ್ಯ ಆಗ್ತದೆ. ಬರೀ ಅದರಲ್ಲೇ ನೋಡಿ, ನಾವೊಂದು ಒಳ್ಳೆ ಕೆಲಸ ಮಾಡ್ತೀನಿ, ರಾಮಸಮೇತ್ರ ಕರೆದು ಭುಜ ತಟ್ಟು, ವೆರಿ ಗುಡ್ ಪ್ರಾಣ, ಚೆನ್ನಾಗಿ ಮಾಡ್ತಿದ್ದೀರಿ ಅಂದರೆ ಎಂಥ ಸಂತೋಷ. ಜೀವನ ಪರ್ಯಂತ ಅವರು ತಟ್ಟಿದ ಬೆನ್ನಿನ ಬಿಸಿ ನಾನು ಸಾಯೋವರೆಗೂ ಜ್ಞಾಪಟ್ಕೋತೀನಿ. ಇಲ್ಲಿ ತಟ್ಟಿದ್ರು, ಇಲ್ಲಿ ಮುಟ್ಟಿದ್ರು, ಎಷ್ಟೋ ಜನ ರಾಜ್ಕುಮಾರ್ ಕೈ ಕುಲುಕಿದ್ರು, ಓ ಇದೇ ಕೈಯಿಂದ ಅವ್ರು ಕುಲುಕಿದ್ದೆ, ಅವ್ರು ಎಷ್ಟೊತ್ತಿಂದ ಹಾಗೆ ಹಿಡ್ಕೊಂಡಿದ್ರು, ಹೀಗೆಲ್ಲ ಹೇಳ್ತಾರೆ. ಇವತ್ತು ಇಲ್ಲೇ ಇಲ್ಲ, ಬರೀ ಮೊಬೈಲಲ್ಲಿ ಏನೇ ಚೆನ್ನಾಗಾಗಲಿ ಸೂಪರ್ ಟಿಂಗ್ 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 ಅಂದ. ಹಾಂ, ಯಾವನೊಬ್ಬ ವಿದ್ಯಾರ್ಥಿಗೆ ಭುಜ ತಟ್ಟಿದ್ರೆ ಸ್ಫೂರ್ತಿ ಬಂದು ನೆಕ್ಸ್ಟ್ ಕೆಲಸ ಮಾಡ್ತೀವಿ, ಇಲ್ಲ ಹಿಂಗೆ ಅಂದ್ಬಿಟ್ಟು ಅವ್ನು ಏನು ತಿಳ್ಕೊಬೇಕು, ಅವನು ಹಿಂಗಂದು. ಹಾಂ, ಅದಕ್ಕೆ ಸಂವಹನ ಇಲ್ಲ, ಮಾತೇ ಇಲ್ಲ, ಅವ್ರವ್ರ ಪಾಡಿಗೆ ಅವ್ರವ್ರು. ಯಾಕಂದ್ರೆ ಬೆಂಗಳೂರಿನಲ್ಲಿ ಎಲ್ಲ ಒನ್ ವೇ, ಮುಖಾಮುಖ ನೋಡಲ್ಲ ನೀವು, ಬೆನ್ನೆ ಹಿಂಗೆ, ಅವ್ರು ಹಿಂಗೆ ಹೋಗೋದು, ಇವ್ರು ಹಿಂಗೆ ಹೋಗೋದು. ಹಾಂ, ಮುಖ ನೋಡಬೇಕು ಅಂದರೆ ನಮ್ಮ ಕಡೆ ಇನ್ನೂ ಸ್ವಲ್ಪ ಬಯಲಿದೆ. ಇನ್ನೂ ಕೆಲವು ಜನ ಬೆಂಗಳೂರಿಗೆ ಬಂದಿಲ್ಲ, ಅಲ್ಲೇ ಉಳ್ಕೊಂಡ್ರೆ ಅವ್ರು ಬಂದಮೇಲೆ ಹಂಗೆ ಆಗ್ತಾರೆ. ಇನ್ನೂ ಅಲ್ಲಿ ಹೈದರಾಬಾದ್ ಈಗಲೂ ನಮ್ಮಲ್ಲಿ ಎದ್ದು ಬೆಳಗ್ಗೆ ತಂಬಿಗೆ ತೊಗೊಂಡು ಹೊರಗಡೆ ಹೋಗೋ ಪದ್ಧತಿ ಇದೆ. ಮೋದಿಯವ್ರಿಗೆ ಹೇಳಬೇಡ್ರಿ ಇದನ್ನು. ಇನ್ನೂ ಜನ ಅದೇನೋ ಅವ್ರಿಗೆ
ಟಾಯ್ಲೆಟ್ ಒಳಗಡೆ ಹೋದರೆ ಏನೋ ಆಗಿ ಏನೋ ಆಗ್ತಿದೆ ನಮಗೆಂತ ಅನಿಸ್ತದಂತೆ. ಏನೂ ಆಗ್ತಾ ಇಲ್ಲ ನಮಗೆ ಅಂತ ಅನಿಸಲ್ಲ ಅವರಿಗೆ, ಏನೂ ಆಗ್ತದೆ ಹೊರಗಡೆನೇ ಬರ್ತಾರೆ. ಅಷ್ಟು ಬಯಲು ಶೌಚ ನಮ್ಮಲ್ಲಿ ಫೇಮಸ್ಸು ತಂಬಿಗೆ ತಗೊಂಡು ಹೋಗೋದು. ಆದರೆ ಹಾಗೆ ಹೋಗೋದ್ರಲ್ಲಿ ಎಂಥ ಉದ್ದೇಶ ಇತ್ತು ಹಿರಿಯರಿಗೆ ಅಂದರೆ, ಎದುರುಗಡೆ ಬಂದು ಬರೋನ ಎದ್ರಾ ಅಂತ ಕೇಳ್ತಿದ್ರು. ಅಂದರೆ ಆಗ ಪ್ಲೇಗು ಕಾಲರಾದ ದಿನಗಳು ತಾಯಂದರೆ ಸ್ನೇಹಿತರೆ, ಎದ್ರಾ ಅಂದರೆ ಒಂದು ದಿನ ಗೆದ್ರಾ ಅಂತ ಅರ್ಥ ಅಂತದ್ದು. ಅಷ್ಟು ಅಂಥ ಅಲ್ಲಿ ಬಂದು ಎದ್ರಾ ಅಂದರೆ ಎದ್ದಿದ್ದೀನಿ ಅಂತ. ಈಗ ಎದ್ರು ಅಂದರೆ ಕಾಣಲ್ವಾ ಎದುರುಗಡೆ ಬರ್ತಲ್ವಾ ಅಂತ. ಇವಾಗ ಅದು ಡೈರೆಕ್ಟಾಗಿ ಇವಾಗ ಯಾರು ಅರೆಗಂಟು ಇವಾಗ ಏನೇ ಮಾತಾಡಿಸಿ ನೀವು ಅಮ್ಮ ಏನಾದ್ರು ಒಂಚೂರು ಆಕ್ಸಿಡೆಂಟು ಒಂಚೂರು ಟಚ್ ಆದರೆ ಏನು ಮುಖ ರೀ, ನವರಸಗಳನ್ನು ಬಿಂಬಿಸ್ತಾರೆ. ಹೂ ಮಾಡಿ ಹಾಂ ನಿಧಾನಕ್ಕೆ ಚಲಿಸುವಂಥದ್ದು, ತಂಪಾಡಿಗೆ ತ ಹೋಗುವಂಥದ್ದು. ಇವಾಗ ಎಲ್ಲೂ ಇಲ್ಲವೇ, ಎಲ್ಲ ಧಾವಂತ ಧಾವಂತ ಮೊಬೈಲ್ ತಿಕ್ಕೋದೆ 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 ತಿಕ್ಕೋದೆ. ಅದು ಯಾರು ಕಲಿಸಿದ್ರು, ಯಾರು ಹೇಳಿದ್ರು, ಯಾಕಾದರೂ ಈ ದೇಶಕ್ಕೆ ಬಂತು ಅದು? ಹಾಂ ಭಾಳ ಆಶ್ಚರ್ಯ ಆಗ್ತದೆ. ನಾನು ಸ್ವಲ್ಪ ಕ್ಲಾಸ್ ಜೋಕ್ ಹೇಳಬೇಕು ಅಂತ, ಭಾಳಷ್ಟು ಸಲ ಅನೇಕ ಜೋಕ್ಗಳು ಇವೆಲ್ಲ ಕೇಳಿರ್ನ ನಾವು. ಏನು ಕ್ಲಾಸ್ ಜೋಕ್ಗಳು ಅಂದ್ರೆ ಒಂದೊಂದು ವಾಕ್ಯದಾಗ ಅದಾವೆ, ಅವು ಒಂದೊಂದು ವಾಕ್ಯದಾಗ ಇರೋದನ್ನ ಬೆಂಗಳೂರಂತ ಊರುಗಳಿಗೆ ನಾನು ಹೇಳ್ತಿದ್ದೆ. ಆದ್ರೆ ಕೊಪ್ಪಳ ಆಡಿಯನ್ಸ್ ಹೆಂಗ ಆಗ್ಯಾರಿ ನಮ್ಮ ಮಟ್ಟಿಗೆ ಅಂದ್ರೆ, ರಾಜಹಾಸ್ಯವನ್ನು ಕೂಡ ಅರ್ಥ ಮಾಡಿಕೊಳ್ಳುವಂತ ಲೆವೆಲ್ಗೆ ನೀವು ಬಂದಿ. ನಮ್ಮ ಗುರುಗಳಾಗಿರ್ತಕ್ಕಂಥ ಬೀಚಿಯವರು ಪುಲ್ಲಿಂಗ ಸ್ತ್ರೀಲಿಂಗ ಅಂದ್ರೆ ಬರೀ ಗಂಡು ಹೆಣ್ಣು ಅಂತ ಬೈಫರ್ಕೇಟ್ ಮಾಡಿಲ್ಲ, ಶಬ್ದಗಳನ್ನ ಸಹಿತ ಪುಲ್ಲಿಂಗ ಸ್ತ್ರೀಲಿಂಗ ಅಂತ ಮಾಡ್ಯಾರ. ಏನ್ ವಿಶೇಷ? ಆಯ ಅಂದ್ರೆ ಇನ್ಕಮ್, ಇದು ಪುಲ್ಲಿಂಗ. ಖರ್ಚು ಸ್ತ್ರೀಲಿಂಗ. ಗೊರಕಿ, ಗೊರಕಿ ಹೊಡೆಯೋದೈತಲ್ಲ ಮಕ್ಕೊಂಡಾಗ ಅದು ಪುಲ್ಲಿಂಗ. ಮಕ್ಕೊಂಡ್ರು ಸಹಿತ ಕನಸು ಕಾಣೋದೈತಲ್ಲ ಕನಸು ಪುಲ್ ಸ್ತ್ರೀಲಿಂಗ ನೋಡ್ರಿ ಚಂದ. ಹೊಟ್ಟೆ ಪುಲ್ಲಿಂಗ, ಯಾಕಂದ್ರೆ ಮೊದ್ಲು ಬರ್ತೈತೆ ನಮ್ಮ ಹೊಟ್ಟೆ ಕಿಚ್ಚು ಸ್ತ್ರೀಲಿಂಗ. ಯವ್ವ ಗಾಬರಿ ಆಗ್ಬಾರ್ದು, ಒಂದೇ ಎರಡಾವು ಕೊಟ್ಟಂಗೆ ಮಾಡಿ ನಿಮ್ಮ ಕಡೆಗೆ ಬರ್ತೀವಿ. ನಮ್ಮ ಕಡೆ ಇವಾಗ ಏನು ಬಿಡುಗಡೆ ಇಲ್ಲ. ಆಕಳಕಿ ಪುಲ್ಲಿಂಗ, ಆಕಳಕಿ ಆಕಳಿಸ್ತೀವ ಪುಲ್ಲಿಂಗ. ಬಿಕ್ಕಳಕಿ ನೀವು ಆಕಳಿಸ್ದಂಗೆಲ್ಲ ಅವ್ರು ಬಿಕ್ಕ ತರ್ತಾರೆ, ಯಾಕಂದ್ರೆ ನೀವು ಆಕಳ ಅಂದ ನಡಿಯ ಆಕಳಕಿ ಬಿಕ್ಕಳಕಿ. ಕಡಲೆಪುರಿ ಪುಲ್ಲಿಂಗ, ಕಡಲೆಪುರಿ ಬಾಲೆಪುರಿ. ಇಡೀ ಜಗತ್ತಿನೊಳಗ ರಾಷ್ಟ್ರ ಭಾಷೆಯನ್ನು ಹೆಣ್ಮಕ್ಳು ಮಾತಾಡೋದು ಒಂದ ಒಂದ್ ಕಡೆ ಎಲ್ಲೆ? ಪಾನಿಪುರಿ ಡಬ್ಬಿ ಮುರಿ ಭಯ್ಯ ಅವ್ರ ಜರ ಪಾನಿ ಡಾಲ. ಎಂದಕ ತಮ್ಮೋಡೋಗ ಮಾಡು ಮನ್ಯಾಗ ಟಾಯ್ಲೆಟ್ ಇಲ್ಲಾರ್ದಾಗ ಪೈಖಾನೆ ಕ್ಲೀನ್ ಮಾಡಕ ಕೆಲವರು ಬರ್ತಿದ್ರು, ಚುಡಿದಾರ್ ಅವರೊಂದ ಹಾಕ್ತಿದ್ರು. ಅವಾಗ ಚುಡಿದಾರ್ ಬಂದು ಹೊಸ್ತಾಗ ನಮ್ಮ ಮಂದಿ ಏನಪ್ಪ ಪೈಖಾನೆ ಬೆಳೆಯೋ ಆದಂಗ ಈಗ ಎಲ್ಲಾರು ಅವರ ಈಗ ಅವ್ರು ಪಾನಿ ಡಾಲೋ ಅಂತ ಹೇಳೋದು ಬಕೀಟ್ ಇಡ್ತಿದ್ರು, ಅದಕ್ಕೆ ನೀರ್ ಹಾಕ್ತಿದ್ವಿ ನಾವು. ಹಂಗ ಈಗ ಪಾನಿಪುರಿ ಅಂಗಡಿ ಮುಂದೆ ಇವ್ರು ಪಾನಿ ಡಾಲೋ ಪಾನಿ ಡಾಲೋ ಅಂತಾರ. ಆ ಕಣಕೆ ತಿನ್ನಿಸಿ ನಿಮಗೆ ಬರ್ತದೆ. ಆಲ್ಕೋಹಾಲ್ ಪುಲ್ಲಿಂಗ, ಸ್ತ್ರೀಲಿಂಗ ಫೆವಿಕಾಲ್. ತಲೆ ಪುಲ್ಲಿಂಗ, ತಲೆನೋವು. ಚರ್ಚೆ ಡಿಸ್ಕಷನ್ ಅಂತ ಏನಂತೀವಿ ಅದು ಪುಲ್ಲಿಂಗ. ಹರಟೆ ಸ್ತ್ರೀಲಿಂಗ. ಶೇವಿಂಗ್ ಕ್ರೀಮ್ ಪುಲ್ಲಿಂಗ. ಐಸ್ ಕ್ರೀಮ್ ಸ್ತ್ರೀಲಿಂಗ. ತಪ್ಪು ಪುಲ್ಲಿಂಗ, ಸರಿ ಸ್ತ್ರೀಲಿಂಗ. ಬೀರು ಪುಲ್ಲಿಂಗ. ಕಣ್ಣೀರು ಸ್ತ್ರೀಲಿಂಗ. ಲಿಪ್ ಪುಲ್ಲಿಂಗ. ಲಿಪ್ಸ್ಟಿಕ್ ಸ್ತ್ರೀಲಿಂಗ. ಮೌನ ಪುಲ್ಲಿಂಗ. ಮಾತು ಅದಕ್ಕೆ ಮಾತೇರೆ ಅಂತ ಅವ್ರಿಗೆ ಯಾಕಂತೀವಿ ನಾವು ಅಂದ್ರೆ ಅವ್ರು ಎಲ್ಲಿ ಹೋದ್ರು ಬರೀ ಮಾತ, ಅದಕ್ಕೆ ಮಾತೇರೆ ಅಂತ.